ಖಾಸಗಿ ಬಸ್ಸಲ್ಲಿ ಸುಮಾರು 30 ವರ್ಷಗಳಿಂದ ಎಲ್ಲರೂ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಒಂದು 2 ತಿಂಗಳಿಂದ ಈ ಕಡೆ ಈ ಕೊರೋನಾ ಮಹಾಮಾರಿ ಬಂದು ಎಲ್ಲ ಲಾಕ್ ಡೌನ್ ಆಗಿ ನಮ್ಮ ಖಾಸಗಿ ಬಸ್ಸಿನ ಡ್ರೈವರ್ ಗಳಾಗಲಿ ಕಂಡಕ್ಟರ್ ಗಳಾಗಲಿ ಲೋಡರ್ ಗಳಾಗಲಿ ಕ್ಲೀನರ್ ಗಳಾಗಲಿ ಯಾರು ಗಮನಿಸ್ತಾ ಇಲ್ಲ ನಾವು ಓನರ್ ಗಳತ್ರ ಹೋಗಿ ಕೇಳಿದ್ರೆ ನನಗೆ ಊಟ ಇಲ್ಲ ನಿಮಗೆಲ್ಲಪ್ಪ ಕೊಡ್ಲಿ ಅಂತ ಅವರು ಸಭೆಗಳು ಹೇಳ್ತಾ ಇದ್ದಾರೆ ಸರಿ ಅಂತ ನಾವು ಶಾಸಕರ ಶಾಸಕರನ್ನ ಕೇಳಿದ್ರೆ ಶಾಸಕರು ನೋಡೋಣ ಇರಿ ನಮ್ಮತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಲ್ಲ ಅವೆಲ್ಲ ಏನು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಬೇಕು ಅಂತ ನಾನು ಸಂಘಟನೆ ಕಟ್ಕೊಂಡು ಈಗ ಎಲ್ಲ ಅಧಿಕಾರಿಗಳಿಗೆ ನಮ್ಮಿಂದ ಸರ್ಕಾರದಿಂದ ಏನಾದರೂ ಅನುದಾನ ಕೊಡ್ಲಿ ನಮ್ಮ ಬಡವರಿಗೆ ಏನಾದರೂ ಅನುದಾನ ಕೊಡ್ಲಿ ನಮಗೆ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡ್ಲಿ ಅಂತ ನಾವು ಎಲ್ಲರತ್ರ ಕಳಕಳಿಯಿಂದ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಬಡವರನ್ನ ಖಾಸಗಿ ಬಸ್ಗಳನ್ನ ಡ್ರೈವರ್ನ ನಿರ್ವಾಹಕರನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇವಾಗ ನೀವೆಲ್ಲ ಬಾಡಿಗೆ ಮನೆಗಳಲ್ಲಿ ಇರೋರ ಎಲ್ಲ ಬಾಡಿಗೆ ಮನೆ ಇದೆ ಸರ್ ಈಗ ನೀವೆಲ್ಲ ಬಾಡಿಗೆ ಕಟ್ಟೋಕೆ ಆಗ್ತಾ ಇದೆಯಾ ಬಾಡಿಗೆ ಕಟ್ಟಕ ಆಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ ಆಗ್ತಾ ಇಲ್ಲ ನೀರು ಬಿಲ್ ಕಟ್ಟಕ ಆಗ್ತಾ ಇಲ್ಲ ಈಗ ಮನೆ ಓನರ್ ಏನು ಗಲಾಟೆ ಮಾಡ್ತಾ ಇಲ್ವಾ ಮನೆ ಓನರ್ಸ್ ಕೇಳ್ತಾ ಇದ್ದಾರೆ 1 2 ಡಬಲ್ ಕೊಡಬೇಕು 2 ತಿಂಗಳು ಸೇರ್ಸ್ ಕಟ್ಟಿ 3 ತಿಂಗಳು ಸೇರ್ಸ್ ಕಟ್ಟಿ ಅಂತ ಕರೆಂಟ್ ಬಿಲ್ ಈಗ ಕಟ್ ಮಾಡ್ತೀನಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ ಕರೆಂಟ್ ಬಿಲ್ 2 ತಿಂಗಳು ಒಂದೇ ಸಲ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇಲ್ಲ ಕರೆಂಟ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಸಾಲ ತಗೋತಾ ಇದ್ರಲ್ಲ ರೇಷನ್ ಅವರು ಕೊಡ್ತಾ ಇದ್ದಾರೆ ರೇಷನ್ ಸಾಲ ಒಂದ ಸಲ ಕೊಡ್ತಾರೆ ಸರ್ ಎರಡನೇ ಸಲ ಹೋದ್ರೆ ಆ ಸಾಲ ಕಟ್ಟಿಬಿಡಿ ತಗೊಂಡು ಹೋಗು ಅಂತ ಹೇಳ್ತಾರೆ ಸಾಲ ನಮಗೆ ಸಾಲಾನೂ ಕೊಡ್ತಾ ಇಲ್ಲ ನಿಮ್ಮ ಮೈ ಮೇಲೆ ಇರೋ ಒಡವೆಗಳು ನಿಮ್ಮ ಹೆಂಗಸರು ಮಕ್ಕಳು ಮೈ ಮೇಲೆ ಇರೋ ಒಡವೆ ಏನಾದರೂ ಅಡ ಇಟ್ಬಿಟ್ಟು ರೇಷನ್ ತಗೊಂಡಿದ್ರೆ ಅದೇ ಕೆಲಸ ಮಾಡ್ತಾರೆ ಸರ್ ಯಾರು ಸಾಲ ಕೊಡ್ತಾ ಇಲ್ಲ ನಮಗೆ ಇವಾಗ ಹಬ್ಬ ಒಡವೆಗಳೆಲ್ಲ ಮುಗ್ದೋದ್ವಾ ಒಡವೆಗಳೆಲ್ಲ ಮುಗ್ದೋಯ್ತು ಊಟಕ್ಕಿಲ್ದ್ರೆ ಆಗೋಗ್ಬಿಟ್ಟಿದ್ದೀನಿ ಸರ್ ನಾವು ಸರಿ ಇವಾಗ ಅಕಸ್ಮಾತ್ ಸರ್ಕಾರದಿಂದನು ಏನು ನಿಮಗೆ ನೆರವು ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಇಷ್ಟ ಮಕ್ಕಳನ್ನೆಲ್ಲ ಆತ್ಮ ಸಾಯಿಸ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಷ್ಟೇ ಏನ್ರಿ ನೀವೇನು ಹೇಳ್ತೀರಿ ಅಧ್ಯಕ್ಷ ಇವಾಗ ದುಡ್ಡಿಲ್ಲ ಒಡವೆ ಇಲ್ಲ ರೇಷನ್ ಸಾಲ ಕೊಡ್ತಾ ಇಲ್ಲ ಇವಾಗ ನಿಮಗೆ ಉಳಿದಿರೋ ದಾರಿ ಏನು ಏನ್ರಿ ಸಮಯ ಇಲ್ಲ ಸರ್ ಅಷ್ಟೇ ಸರ್ ಫೈನಲ್ ತೀರ್ಮಾನ ಸೂಸೈಡ್ ಮಾಡ್ಕೋಬೇಕು ನೀವು ಹೇಳ್ತೀರಿ ರಾಮಚಂದ್ರ ಅಷ್ಟೇ ಸರ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ನೋಡ್ತೀವಿ ಏನು ಮಾಡೋಕ್ಕೆ ಇರೋದಿಲ್ಲ ಇವಾಗ ನಿಮ್ಮ ಬಸ್ ಓನರ್ಗಳು ಏನು ಹೇಳ್ತಾ ಇದ್ದಾರೆ ಬಸ್ ಓನರ್ಗಳು ಯಾವ ಊರು ಅಂತ ಕೇಳ್ತಾ ಇಲ್ಲ ಅವತ್ತಿಂದ 2 ತಿಂಗಳಿಂದ ನೀವು ಹೋಗಿ ಏನಾದರೂ ನೆರವು ಕೊಡಿ ಅಂತ ಕೇಳಿದ್ರೆ ನಮಗೆ ಎಲ್ಲ ಬಸ್ಗಳು ಓಡ್ತಾ ಇಲ್ಲ ನಾವೆಲ್ಲಿ ಕೊಡೋದು ನಿಮ್ಮ ಓನರ್ ಏನಂದ್ರು ಸರ್ ಬಸ್ ಓಡೋ ಟೈಮ್ನಲ್ಲಿ ಚೆನ್ನಾಗಿ ದುಡ್ಡು ಕೊಡೋ ಟೈಮ್ನಲ್ಲಿ ಚೆನ್ನಾಗಿತ್ತು ಇವಾಗ ಅವ್ರಿಗೆ ಯಾವ ಊರು ಅಂತ ಯಾರು ಕೇಳ್ತಾ ಇಲ್ಲ ಅವರೇ ಕಷ್ಟದಲ್ಲಿ ಇದ್ದಾರೆ ಅಂತ ಕೇಳಿದ್ವಿ ಬೆಳಗ್ಗೆನೋ ಕೇಳಿದ್ವಿ ಮೊನ್ನೆನೋ ಕೇಳ್ತೀನಿ ಸುಮಾರು ಜನ ನಾವೆಲ್ಲ ಡ್ರೈವರ್ಗೂ ಒಂದು 4 ಗಾಡಿಗಳಿದೆ ನಮ್ಮ ಓನರ್ದು ಅವತ್ತು ಕೇಳಿದ್ದಕ್ಕೆ ನಮಗೆ ಊಟ ಇಲ್ಲ ನಿಮಗೆ ಎಲ್ಲ ಕೊಡಲಿ ನಾವು ಅಂತ ಒಂದು ಅಧ್ಯಕ್ಷ ನಿಮ್ಮ ಓನರ್ ಏನಂದ್ರು ಸರ್ ನಮ್ಮ ಓನರ್ ಕೇಳಿದ್ವಿ ಸರ್ ಬೆಳಗ್ಗೆ ಫೋನ್ ಮಾಡಿದ್ದೆ ನಾನು ಫೋನ್ ಮಾಡಿದ್ವಿ ಆಯ್ತಪ್ಪ ಏನಾದ್ರು ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಅದು ಇನ್ನೂ ಏನು ಮಾಡಿಲ್ಲ ಒಂದು 2 ತಿಂಗಳು ಮುಂದಿನ ಅದೇ ಮಾತು ಹೇಳಿದ್ರು ಇವತ್ತು ಅದೇ ಮಾತು ಹೇಳಿದ್ದಾರೆ ಇನ್ನೇನು ಜಾಂಡಿ ನಿಮ್ಮ ಓನರ್ ಏನಂದ್ರು ನಮ್ಮ ಓನರ್ ಏನು ಅದೇ ಸರ್ ಏನು ಸರ್ ಹೇಳ್ತಾರ ಸರ್ ನಮ್ಮ ಹತ್ರ ಏನಿಲ್ಲ ಇವಾಗ ಎಲ್ಲಿಂದ ಕೊಡೋದು ನಾವು ನೋಡೋಣ 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 ಅದೇ ಎಲ್ಲ ಪ್ರೈವೇಟ್ ಬಸ್ಸಲ್ಲಿ ಸುಮಾರು ಒಂದು 30-32 ವರ್ಷದಿಂದ ದುಡಿತಾ ಇದ್ದೀವಿ ಈ ಕೊರೋನಾ ಅಂತ ಒಂದು ಬಿಮಾರಿ ಬಂದುಬಿಟ್ಟು 2 ತಿಂಗಳಿಂದ ತುಂಬ ಅನಾನುಕೂಲ ಆಗಿಬಿಟ್ಟಿದೆ ಮಕ್ಕಳು ಮನೆಯಲ್ಲಿ ಎಲ್ಲರೂ ಅನ್ನಕ್ಕೆ ಊಟಕ್ಕೆ ಎಲ್ಲರೂ ಇದಕ್ಕಾಗಿದೆ ಈ ಮಾಲೀಕರು ಇನ್ನು ಇಷ್ಟೊತ್ತಿಗೆ 2 ತಿಂಗಳಾಯಿತು ನೀವು ಎಲ್ಲಿದ್ದೀರಾ ಏನಿದ್ದೀರಾ ಅಂದರೆ ಏನು ಕೇಳ್ತಾ ಇಲ್ಲ ನಮಗೆ ಈಗ ಇದೇ ಗೌರ್ಮೆಂಟಿಂದನೂ ಏನು ಸಹಾಯ ಬರ್ತಾ ಇಲ್ಲ ತುಂಬ ಅನಾನುಕೂಲ ಆಗಿದೆ ಅದಕ್ಕೆ ಏನೋ ಒಂದು ಸಹಾಯ ಆರ್ಥಿಕ ಪರಿಸ್ಥಿತಿ ಸಹಾಯ ಮಾಡಬೇಕಂತ ಮನವಿ ಕೊಡೋಕೆ ಬಂದಿದ್ದೀನಿ ಜೈ ಭೀಮ್ ಪ್ರೈವೇಟ್ ಬಸ್ ಚಾಲಕರು ಮತ್ತು ನಿರ್ವಾಹಕರ ಸಂಘದ ವತಿಯಿಂದ ನಾವು ಜಿಲ್ಲಾ ಕಾರ್ಮಿಕ ಕಲ್ಯಾಣಾಧಿಕಾರಿಗೆ ಈ ದಿವಸ ಒಂದು ಮನವಿನ ಕೊಡ್ತಾ ಇದ್ದೀವಿ ಏನಂದರೆ ನಾವೆಲ್ಲ ಅಸಂಘಟಿತ ಕಾರ್ಮಿಕರಾಗಿದ್ದು ಹೆಚ್ಚು ಕಡಿಮೆ 85 ಬಸ್ಗಳು KGFಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ 85 ಬಸ್ ಚಾಲಕರು ಮತ್ತು ಬಸ್ಸುಗಳನ್ನು ಜನತಾ ಕರ್ಫ್ಯೂ ಕಾರಣದಿಂದಾಗಿ ಸ್ಥಗಿತ ಆಗಿರೋದ್ರಿಂದ ಕಾರ್ಯ ಸ್ಥಗಿತ ಆಗಿರೋದ್ರಿಂದ ನಮಗೆಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ನಮಗೆ ಕೂಲಿ ಇಲ್ಲ ನಮ್ಮೆಲ್ಲರ ಕುಟುಂಬಗಳು ಹಸುವೆಯಿಂದ ನರಳ್ತಾ ಇದ್ದಾವೆ ಹೀಗಾಗಿ ನಮಗೂ ಏನಾದರೂ ಒಂದು ವಿಶೇಷ ಅನುದಾನನ ನೀಡಬೇಕು ಅಂತ ಒತ್ತಾಯಿಸಿ ಈ ಮನವಿನ ಈ ದಿವಸ ನಾವು ಇವರ ಮುಖಾಂತರ ಕಾರ್ಮಿಕ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಯಾವ ಊರು ಅಂತ ಯಾರು ಕೇಳ್ತಾ ಇಲ್ಲ
ಅವರೇ ಕಷ್ಟದಲ್ಲಿ ಇದ್ದಾರೆ ಅಂತ ಕೇಳಿದ್ವಿ. ಬೆಳಗ್ಗೆನೋ ಕೇಳಿದ್ವಿ, ಮೊನ್ನೆನೋ ಕೇಳಿದ್ರೆ ಸುಮಾರು ಜನ ನಾವೆಲ್ಲ ಡ್ರೈವರ್ಗೆ ಒಂದು ನಾಲ್ಕು ಗಾಡಿಗಳಿದೆ ನಮ್ಮ ಓನರ್ದು. ಅವತ್ತು ಕೇಳಿದ್ದಕ್ಕೆ ನಮಗೆ ಊಟ ಇಲ್ಲ ನಿಮ್ಗೆಲ್ಲೆಂದ ಕೊಡಲಿ ನಾವು ಅಂತ ಒಂದು. ಅಧ್ಯಕ್ಷ ನಿಮ್ಮ ಓನರ್ ಏನಂದ್ರು? ನಮ್ಮ ಓನರ್ ಕೇಳಿದ್ವಿ ಸರ್, ಬೆಳಗ್ಗೆ ಫೋನ್ ಮಾಡಿದೆ ನೆನ್ನೆ, ಫೋನ್ ಮಾಡಿದ್ವಿ ಆಯ್ತಪ್ಪ ಏನಾದ್ರು ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಅದು ಇನ್ನೂ ಏನು ಮಾಡಿಲ್ಲ, ಒಂದು ಎರಡು ತಿಂಗಳ ಮುಂದಿನ ಅದೇ ಮಾತು ಹೇಳಿದ್ರು, ಇವತ್ತು ಅದೇ ಮಾತು ಹೇಳಿದ್ದಾರೆ. ಇನ್ನೇನು ಜಾಂಡಿ ನಿಮ್ಮ ಓನರ್ ಏನಂದ್ರು? ನಮ್ಮ ಓನರ್ ಏನು ಅದೇ ಸರ್ ಹೇಳ್ತಾರೆ ಸರ್, ನಮ್ಮ ಹತ್ರ ಏನಿಲ್ಲ, ಇವಾಗ ಎಲ್ಲಿಂದ ಕೊಡೋದು ನಾವು ನೋಡೋಣ 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 ಅದೇ ಎಲ್ಲ. ಪ್ರೈವೇಟ್ ಬಸ್ಸಲ್ಲೇ ಸುಮಾರು ಒಂದು 30-32 ವರ್ಷದಿಂದ ದುಡಿತಾ ಇದ್ದೀವಿ. ಈ ಕೊರೋನಾ ಅಂತ ಒಂದು ಬಿಮಾರಿ ಬಂದುಬಿಟ್ಟು 2 ತಿಂಗಳಿಂದ ತುಂಬ ಅನಾನುಕೂಲ ಆಗಬೇಕಿದೆ. ಮಕ್ಕಳು ಮನೆಯಲ್ಲಿ ಎಲ್ಲರೂ ಅನ್ನಕ್ಕೆ ಊಟಕ್ಕೆ ಎಲ್ಲರೂ ಇದಕ್ಕಾಗಿದೆ. ಈ ಮಾಲೀಕರು ಇನ್ನು ಇಷ್ಟೊತ್ತಿಗೆ 2 ತಿಂಗಳಾಯಿತು ನೀವೆಲ್ಲಿದ್ದೀರಾ ಏನಿದ್ದೀರಾ ಅಂತ ಏನು ಕೇಳ್ತಾ ಇಲ್ಲ. ನಮಗೆ ಈಗ ಇದೇ ಗೌರ್ಮೆಂಟಿಂದನೂ ಏನು ಸಹಾಯ ಬರ್ತಾ ಇಲ್ಲ, ತುಂಬ ಅನಾನುಕೂಲ ಆಗಿದೆ. ಅದಕ್ಕೆ ಏನೋ ಒಂದು ಸಹಾಯ, ಆರ್ಥಿಕ ಪರಿಸ್ಥಿತಿ ಸಹಾಯ ಮಾಡಬೇಕಂತ ಮನವಿ ಕೊಡೋಕೆ ಬಂದಿದ್ದೀವಿ. ಜೈ ಭೀಮ್ ಪ್ರೈವೇಟ್ ಬಸ್ ಚಾಲಕರು ಮತ್ತು ನಿರ್ವಾಹಕರ ಸಂಘದ ವತಿಯಿಂದ ನಾವು ಜಿಲ್ಲಾ ಕಾರ್ಮಿಕ ಕಲ್ಯಾಣಾಧಿಕಾರಿಗೆ ಈ ದಿವಸ ಒಂದು ಮನವಿನ ಕೊಡ್ತಾ ಇದ್ದೀವಿ. ಏನಂದರೆ ನಾವೆಲ್ಲ ಅಸಂಘಟಿತ ಕಾರ್ಮಿಕರಾಗಿದ್ದು ಹೆಚ್ಚು ಕಡಿಮೆ 85 ಬಸ್ಗಳು KGFಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ. 85 ಬಸ್ ಚಾಲಕರು ಮತ್ತು ಬಸ್ಗಳನ್ನು ಜನತಾ ಕರ್ಫ್ಯೂ ಕಾರಣದಿಂದಾಗಿ ಸ್ಥಗಿತ ಆಗಿರೋದ್ರಿಂದ, ಕಾರ್ಯ ಸ್ಥಗಿತ ಆಗಿರೋದ್ರಿಂದ ನಮಗೆಲ್ಲ ಕೆಲಸ ಇಲ್ಲ, ಕೆಲಸ ಇಲ್ಲ, ನಮಗೆ ಕೂಲಿ ಇಲ್ಲ, ನಮ್ಮೆಲ್ಲರೂ ಕುಟುಂಬಗಳು ಹಸುವೆಯಿಂದ ನರಳ್ತಾ ಇದ್ದಾವೆ. ಹೀಗಾಗಿ ನಮಗೂ ಏನಾದರೂ ಒಂದು ವಿಶೇಷ ಅನುದಾನನ ನೀಡಬೇಕು ಅಂತ ಒತ್ತಾಯಿಸಿ ಈ ಮನವಿನ ಈ ದಿವಸ ನಾವು ಇವರ ಮುಖಾಂತರ ಕಾರ್ಮಿಕ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ.